ರಾಜಪೇಟೆ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಮಾನ್ಯತೆ ಪಡೆದ ಸಂಪಾದಕರು ಮತ್ತು ವರದಿಗಾರರ ಸಂಘದ ವತಿಯಿಂದ ಸಾಮಾಜಿಕ ನ್ಯಾಯದ ಹರಿಕಾರ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ 103ನೇ ಜಯಂತ್ಯೋತ್ಸವ ಸಮಾರಂಭವನ್ನು ಆಚರಿಸಲಾಯಿತು. ಸಮಾಜ ಸೇವಕರಾದ ಕಬ್ಬಾಳು ಈರಪ್ಪ ಮತ್ತು ಶಿಕ್ಷಣ ತಜ್ಞ ಕೆ ಕಾಳೇಗೌಡ ಅವರಿಗೆ ಶಾಸಕ ಡಾಕ್ಟರ್ ನಾರಾಯಣಗೌಡ ಅವರು ಡಿ ದೇವರಾಜ ಅರಸು ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಶಾಸಕ ನಾರಾಯಣಗೌಡ ಸಾಮಾಜಿಕ ನ್ಯಾಯದ ಹರಿಕಾರರಾಗಿ ಹಿಂದುಳಿದವರು ಮತ್ತು ತುಳಿತಕ್ಕೊಳಗಾದ ಜನರಿಗೆ ಹಲವಾರು ಶಾಶ್ವತ ಕಾರ್ಯಕ್ರಮಗಳನ್ನು ಕೊಡುಗೆಯಾಗಿ ನೀಡಿ ರಾಜ್ಯದ ಇತಿಹಾಸದ ಪುಟದಲ್ಲಿ ದಾಖಲಾಗಿದ್ದಾರೆ. ನೋಡಿ ಈ ಕಡೆ ಹಂಗ್ಯಾರ ಅಲ್ಲೇ ಇರಿ ಸುರೇಶ್, ಅಲ್ಲೇ ಇರಿ ಸುರೇಶ್, ಬರ್ರಿ ಮುಂದೆ. ಅದೇ ರೀತಿ ಮಗಳ ಮದುವೆಗೂ ಜವಾಬ್ದಾರಿ ಹೆಚ್ಚಿನ ರೀತಿ ತಗೊಂಡು ಆಶೀರ್ವಾದವನ್ನು ಮಾಡಬೇಕು. ನನಗೆ ಕಾರ್ಡ್ ಕೊಡಕ್ ಬರಲಿಲ್ಲ, ನನಗೆ ಸಿಕ್ಕಲಿಲ್ಲ, ನನ್ನ ಮಾತಾಡಿಸ್ಲಿಲ್ಲ. ಕೈ ಮುಗಿದು ಕೇಳ್ಕೊಡ್ತೀನಿ, ಯಾರು ಚರ್ಚೆ ಮಾಡೋದು ಬೇಡ. ಇದನ್ನ ನೀವೇ ನಾವೇ ನಾರಾಯಣಗೌಡ, ನಾವೇ ನಮ್ಮ ಕೆ ಆರ್ ಪೇಟೆ ಶಾಸಕನ ಜವಾಬ್ದಾರಿಯನ್ನು ತಗೋತಾವಿ, ನಾವೇ ನಾರಾಯಣಗೌಡನ ಮಗಳ ಮದುವೆ ಜವಾಬ್ದಾರಿಯನ್ನು ತಗೊಳ್ತೀನಿ ಅನ್ನೋ ಭಾವನೆಯನ್ನು ಉಳಿಸ್ಕೊಂಡು ತಾವು ದಯವಿಟ್ಟು ನೆರವೇರಿಸ್ಕೊಡ್ಬೇಕಾಗ್ತದೆ. ಯಾಕೆಂದ್ರೆ ಬೆಂಗಳೂರಿನಲ್ಲೂ ಸಹ ನಾವು ಇವಾಗ ಇವತ್ತು ಮಧ್ಯಾಹ್ನ ಮೈಸೂರಿನಲ್ಲಿ ವಾಸಣ್ಣ ನಾವೆಲ್ಲ ಸೇರಿ ಒಂದು ಇದ್ರ ಹತ್ರ ನಿಂತು ಒಂದು ಚೌಟ್ರಿ ಹತ್ರ ಕುಂತ್ಕೊಂಡು ಎಲ್ಲ ನಮ್ಮ ತಾಲೂಕಿನವ್ರನ್ನ ಭೇಟಿ ಮಾಡಿ ಅವ್ರಿಗೆ ಜವಾಬ್ದಾರಿಯನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ಬೆಂಗಳೂರಿನಲ್ಲೂ ಸಹ ಒಂದು 3-4 ದಿವಸದಲ್ಲಿ ಒಂದು ಮೀಟಿಂಗನ್ನು ಕರೆಸಿ ನಮ್ಮ ತಾಲೂಕಿನ ಮೂಲೆ ಮೂಲೆಯಲ್ಲಿ ಎಲ್ಲ ಹೋಬಳಿ ವಿಲೇಜು ಮತ್ತು ಇರೋದನ್ನ ಇಲ್ಲಿ ನಮ್ಮ ಎಲ್ಲ ಜನಪ್ರತಿನಿಧಿಗಳು ಬಂದು ಅಲ್ಲಿಯವ್ರನ್ನೂ ಕರೆಸಿ ಒಂದು ಅವ್ರಿಗೂ ಮದುವೆಗೆ ಹೇಳಿ ಕಾರ್ಡ್ ಹಂಚುವಂಥ ಕೆಲಸಗಳನ್ನು ತಾವೆಲ್ಲ ಜವಾಬ್ದಾರಿ ಹೆಚ್ಚಿನ ರೀತಿ ತಗೋಬೇಕಾಗ್ತದೆ. ತಾವು ಯಾವಾಗ ಹೇಳ್ತೀರಿ, ಯಾವ ಸ್ಪೋರ್ಟ್ನಲ್ಲಿ ಯಾವ ಒಂದು ಚೌಟ್ರಿ ಆಗಲಿ ಯಾವ್ದಾರ ಒಂದು ಇದಕ್ಕೆ ಖಂಡಿತ ಅಲ್ಲೂ ಸಹ ನಮ್ಮ ತಾಲೂಕಿನ ರೇಖೆಯನ್ನು ಮತದಾನ ಮತ್ತು ಈ ತಾಲೂಕಿನ ಸಾಕುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರು ಮೈಸೂರಿನಲ್ಲಿ ತಂದೆ ತಾಯಿಗಳನ್ನು ಸೇವೆ ಮಾಡೋದಾಗಲಿ ಅಲ್ಲಿಂದ ಸಂಪಾದನೆ ಮಾಡಿ ಕೆ ಆರ್ ಪೇಟೆ ತಾಲೂಕಿಗೆ ಒಂದು ಸೇವೆ ಮಾಡೋರು ಸಹ ಬಂದು ಆ ಮದುವೆಗೆ ಭಾಗವಹಿಸಿ ಆಶೀರ್ವಾದ ಅವರೂ ಮಾಡಬೇಕು ಅಂತೇಳಿ ನಾನು ಕಳೆಕಳೆಯಿಂದ ತಮ್ಮನ್ನೆಲ್ಲ ಕೇಳಿಕೊಂಡು, ಯಾಕೆಂದ್ರೆ ನಾನು ಫಸ್ಟ್ ಟೈಮು ಈ ಮದುವೆಯನ್ನು ಮಗಳದ್ದು, ಯಾಕೆಂದ್ರೆ ಮದುವೆಗಳು ನೋಡಿದ್ದೀವಿ.